ನಾಲ್ಕೂವರೆ ವರ್ಷದ ಹಿಂದೆ ಬಂದು ಹೋಗಿದ್ದವರು ಮತ್ತೆ ಬರಲೇ ಇಲ್ಲ. ಆಗ ಬಂದವರು ಬಾಯಿ ತುಂಬ ಮಾತನಾಡಿದ್ರು, ನೀವೇ ನನಗೆಲ್ಲ ಅಂದ್ರು, ಈಗೇನ್ ಮಾಡಿದ್ರು? ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್. ನಾಲ್ಕೂವರೆ ವರ್ಷದ ಹಿಂದೆ ಬಂದು ಹೋಗಿದ್ದವರು ಮತ್ತೆ ಬರಲೇ ಇಲ್ಲ. ಆಗ ಬಂದವರು ಬಾಯಿ ತುಂಬ ಮಾತನಾಡಿದ್ರು, ನೀವೇ ನನಗೆಲ್ಲ ಅಂದರು, ನಿಮ್ಮೂರಿಗೆ ರಸ್ತೆ ನೀರು ಎಲ್ಲ ಕೊಡಿಸ್ತೀನಿ ಅಂತ ಡೈಲಾಗ್ ಕೊಡಿದ್ರು. ಆದರೆ ನಾಲ್ಕೂವರೆ ವರ್ಷದಲ್ಲಿ ರೋಡ್ ಮಾಡಿದ್ದು ತಮ್ಮ ಜಮೀನಿನ ಪಕ್ಕ ಮಾತ್ರ. ಸರ್ಕಾರದ ದುಡ್ಡಲ್ಲಿ ತಮ್ಮ ಜಮೀನಿನ ಸುತ್ತಮುತ್ತ ಅಚ್ಚುಕಟ್ಟಾದ ಡಾಂಬರು ರಸ್ತೆಯನ್ನು ಮಾಡಿಸಿದ್ರು. ಜಮೀನಿನಿಂದ 2 ಕಿಲೋಮೀಟರ್ ದೂರದಲ್ಲಿರುವ ಕುಂಬಾರಹಳ್ಳಿ ಊರು ಮಾತ್ರ ಇವರ ಕಣ್ಣಿಗೆ ಕಾಣಿಸ್ತೇ ಇಲ್ಲ. ಯಾರ ಕತೆ ಇದು ಅಂತಂದ್ರೆ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಟಿ ಬಿ ಜಯಚಂದ್ರ ಕ್ಷೇತ್ರ ಶಿರಾದ ಕಥೆ ಇದು. ಸಚಿವರು ನಾಪತ್ತೆಯಾಗಿದ್ದಾರೆ, ಹುಡುಕಿ ಕೊಡಿ ಅಂತ ಫೇಸ್ಬುಕ್ನಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮೊನ್ನೆಯಷ್ಟೇ ತಮ್ಮ ಸ್ವಕ್ಷೇತ್ರ ಶಿರಾದ ಚಿರತಳ್ಳಿ ಗ್ರಾಮಸ್ಥರಿಂದ ಘೇರಾವ್ ಹಾಕಿಸ್ಕೊಂಡು ಮುಖಭಂಗಕ್ಕೆ ಒಳಗಾಗಿದ್ದ ಸಚಿವ ಜಯಚಂದ್ರ ಈಗ ಇನ್ನೂ ಕೂಡ ಮುಜುಗರಕ್ಕೆ ಒಳಗಾಗಿದ್ದಾರೆ. ಶಿರಾದ ಕುಂಬಾರಳ್ಳಿ ಗ್ರಾಮಸ್ಥರು ಸಚಿವ ಜಯಚಂದ್ರನನ್ನು ಹುಡುಕೊಡುವಂತೆ ಫೇಸ್ಬುಕ್ನಲ್ಲಿ ಮನವಿ ಮಾಡಿದ್ದಾರೆ. ಕುಂಬಾರಳ್ಳಿ ದುರಸ್ತಿ ಮಾಡದೆ ಹಲವು ವರ್ಷಗಳೇ ಕಳೆದಿವೆ. ಕಳೆದ ಚುನಾವಣೆ ಸಂದರ್ಭದಲ್ಲಿ ಕುಂಬಾರಳ್ಳಿಗೆ ಬಂದು ರಸ್ತೆ ರಿಪೇರಿ ಮಾಡೋದಾಗಿ ಜಯಚಂದ್ರ ಭರವಸೆ ನೀಡಿದ್ರು. ಆದರೆ ಗೆದ್ದು ಸಚಿವರಾದ ಬಳಿಕ ಒಮ್ಮೆಯೂ ಇತ್ತ ಸುಳಿಯಲಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಸಚಿವರು ಕುಂಬಾರಳ್ಳಿಯಿಂದ 2 ಕಿಲೋಮೀಟರ್ ದೂರದಲ್ಲಿರುವ ತಮ್ಮ ಜಮೀನಿಗೆ ಅಚ್ಚುಕಟ್ಟಾದ ರಸ್ತೆಯನ್ನು ಮಾಡಿಕೊಂಡಿದ್ದು ಸಾರ್ವಜನಿಕ ರಸ್ತೆಯನ್ನು ನಿರ್ಲಕ್ಷಿಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಗ್ರಾಮಸ್ಥರ ಪರವಾಗಿ ನರಸಿಂಹಮೂರ್ತಿ ಎಂಬ ಯುವಕ ತಮ್ಮ ಫೇಸ್ಬುಕ್ನಲ್ಲಿ ಸಚಿವರ ವಿರುದ್ಧ ಈ ರೀತಿ ಪೋಸ್ಟ್ ಮಾಡಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ. ತಾಲೂಕ್ ಪಂಚಾಯತಿ ತಾಲೂಕ್ ಪಂಚಾಯತಿ ಕೇಳಿಯಪ್ಪಲ್ಲಿ ಕೆಳಗೆ ಸ್ವಲ್ಪ ನೋಡಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರಿಂದ. ಮಂಜುನಾಥ್, ಟಿ ಬಿ ಜಯಚಂದ್ರ ಅವರು ಒಂದು ರೀತಿಯಲ್ಲಿ ಪ್ರಭಾವಿ ಸಚಿವರು, ಬಹಳ ಕೆಲಸ ಮಾಡ್ತಾರೆ ಅಂತೆಲ್ಲ ನಂಬಿಕೆ ಇಟ್ಕೊಂಡಿದ್ದೆಲ್ಲ ಹುಸಿ ಆಯ್ತಾ? ಜನರ ಆಕ್ರೋಶ ಕೊನೆಗೆ ಫೇಸ್ಬುಕ್ನಲ್ಲಿ ವ್ಯಕ್ತಪಡಿಸುವಷ್ಟು ಬೇಸರಗೊಂಡಿದ್ದಾರಾ ಜನ ಅಂತ? ಖಂಡಿತವಾಗಿಯೂ ಏನು ಅರವಿಂದ್ ಏನು ಕಾನೂನು ಸಚಿವ ಟಿ ಬಿ ಜಯಚಂದ್ರ ಸ್ವಕ್ಷೇತ್ರದಲ್ಲಿ ಸಾರ್ವಜನಿಕರಿಗೆ ರೊಚ್ಚಿಗೆದ್ದಿದ್ದಾರೆ ಅಂತ ಹೇಳಬೇಕಾಗತ್ತೆ. ಕಳೆದ 3 ದಿನದ ಹಿಂದೆ ಮನೆ ಮನೆಗೆ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಚಿರತೆಹಳ್ಳಿ ಗ್ರಾಮಸ್ಥರು ಸಚಿವರಿಗೆ ಗೆರೆ ಹಾಕಿ ತಮ್ಮ ಏನು ತಮ್ಮ ಊರಿನ ಸಮಸ್ಯೆಯನ್ನು ಬಗೆಹರಿಸ್ತಾ ಇಲ್ಲ ಎನ್ನುವಂತ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸೊ ಇದೇ ರೀತಿ ಇವತ್ತು ಕೂಡ ಫೇಸ್ಬುಕ್ ಅಲ್ಲಿ ಅಲ್ಲೇ ಅಂದ್ರೆ ಶಿರಾದ ಸ್ವಕ್ಷೇತ್ರ ಏನು ಜಯಚಂದ್ರ ಸ್ವಕ್ಷೇತ್ರ ಶಿರಾ ಇದೆ, ಅದೇ ಕುಂಬಾರಹಳ್ಳಿ ಎಂಬಂತಹ ಗ್ರಾಮಸ್ಥರು ಕೂಡ ಫೇಸ್ಬುಕ್ ಅಲ್ಲಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಏನು ಕುಂಬಾರಹಳ್ಳಿ ಏನು ಗ್ರಾಮದ ರಸ್ತೆ ಇದೆ, ಕಳೆದ 4-5 ವರ್ಷದಿಂದ ಹಾಗೆ ಇದೆ, ಯಾವುದೇ ರೀತಿಯ ದುರಸ್ತಿ ಕಂಡಿಲ್ಲ. ಇಲ್ಲಿ ಸಾವಿರಾರು ಜನ ದಿನಂಪ್ರತಿ ಓಡಾಡ್ತಾರೆ, ಸ್ಕೂಲ್ ಮಕ್ಕಳು ಕೂಡ ಓಡಾಡ್ತಾರೆ, ವಿದ್ಯಾರ್ಥಿಗಳು ಓಡಾಡುವಂತದ್ದು. ಆದ್ರೂ ಕೂಡ ಕಳೆದ ವಿಧಾನಸಭಾ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಬಂದಂತಹ ಜಯಚಂದ್ರ ಅವರು ಆಶ್ವಾಸನೆ ಕೊಟ್ಟಿದ್ರು, ಖಂಡಿತವಾಗಿಯೂ ಈ ರಸ್ತೆಯನ್ನು ರಿಪೇರಿ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಸಚಿವರಾದ ನಂತರ, ಶಾಸಕರಾಗಿ ಆಯ್ಕೆಯಾಗಿ ಸಚಿವರಾದ ನಂತರ ಒಮ್ಮೆಯೂ ಈ ಒಂದು ಕ್ಷೇತ್ರದ ಹತ್ರ, ಈ ಒಂದು ಕುಂಬಾರಹಳ್ಳಿ ಹತ್ರ ಬಂದು ತಿರುಗಿ ನೋಡಿಲ್ಲ ಎನ್ನುವಂತ ಒಂದು ಆಪಾದನೆಯನ್ನು ಏನು ಗ್ರಾಮಸ್ಥರು ಮಾಡ್ತಾ ಇರುವಂತದ್ದು. ಜೊತೆಗೆ ಕುಂಬಾರಹಳ್ಳಿಯಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಸಚಿವರ ಒಂದು ಜಮೀನಿದೆ, ಆ ಜಮೀನಿಗೆ ಸರ್ಕಾರಿ ಹಣದಿಂದ ಅಚ್ಚುಕಟ್ಟಾದ ಡಾಂಬರ್ ರಸ್ತೆಯನ್ನು ಮಾಡಿಕೊಂಡಿದ್ದಾರೆ. ಆದ್ರೆ ಈ ಕುಂಬಾರಹಳ್ಳಿ ರಸ್ತೆ ಮತ್ತೆ ದುರಸ್ತಿ ಮಾಡಿಲ್ಲ ಎನ್ನುವಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಕುಂಬಾರಳ್ಳಿ ನಿವಾಸಿಗಳನ್ನ ಮಾತಾಡಿಸೋಣ. ಇವರೇ ಫೇಸ್ಬುಕ್ ನಲ್ಲಿ ಪೋಸ್ಟ್ ಮಾಡಿದಂತವರು ನರಸಿಂಹಮೂರ್ತಿ ಅಂತನ್ಬಿಟ್ಟು. ಸೊ ನರಸಿಂಹಮೂರ್ತಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನೀವೆಲ್ಲರೂ ಭಾರಿ ನಿರೀಕ್ಷೆ ಇಟ್ಟು ಗೆಲ್ಸಿದ್ರಿ ಟಿ ಬಿ ಜಯಚಂದ್ರ ಅವರು, ನಿಮ್ಮ ನಿರೀಕ್ಷೆಯನ್ನ ಅವರು ನಿಜ ಮಾಡಲಿಲ್ಲ, ಹುಸಿಗೊಳಿಸಿದ್ದಾರೆ ಅಂತ ನಿಮ್ಮ ಆರೋಪನ? ಹೌದು ಸರ್. ಯಾಕೆ, ಏನಾಯ್ತು ಸರ್? ಅವರು ಬಂದಿದ್ದು ಇಲ್ಲಿ 4.5 ವರ್ಷ ಇದ್ದೇ ಒಟ್ಟು ಕೇಳಕ್ಕೆ ಅಂತ ಬಂದಿದ್ದವರು. ಓಕೆ ಸದ್ಯ ಅದಕ್ಕಿನ್ನು 5 ವರ್ಷ ಇಂಚೆಗೂ ಈ ಆಶ್ವಾಸನೆ ಕೊಟ್ಟೋಗಿದ್ರು, ಅವಾಗ ಗೆದ್ದಾಗಲೂ ನಿಮಗೆ ಟಾರ್ ರೋಡ್ ಮಾಡಿಸ್ಕೊಡ್ತೀವಿ ಅಂತಾನ. ಅದಾದ್ಮೇಲೆ ಈ ಸಲ ನನಗೆ ಗೆಲ್ಲಿಸ್ರಿ, ಈ ಸಲ ಮಾಡಿಸ್ಕೊಡ್ತೀನಿ ಅಂತಂದು ಹೇಳ್ಬಿಟ್ಟು ಹೋಗಿ ಲಾಸ್ಟ್ ಸರ್, ಇಲ್ಲೇವರೆಗೂ ನಮ್ಮ ಊರು ಹೆಂಗೈತೆ ಅಂತಲೂ ನೋಡಿಲ್ಲ ಸರ್ ಅವರು. ಅಂದ್ರೆ ಅವರು ಮಿನಿಸ್ಟರ್ ಆದ್ಮೇಲೆ ಒಂದ್ಸರ್ತಿನೂ ನಿಮ್ಮ ಊರಿಗೆ ಬಂದಿಲ್ಲ? ಇಲ್ಲ ಸರ್.
ಇಲ್ಲಿ ಸ್ಕೂಲ್ ಹುಡುಗರು ಸುಮಾರು ಡೈಲಿ 50-60 ಜನ ಇಲ್ಲಿ ಒಂದು 2.5 ಕಿಲೋಮೀಟರ್ ಈ ಕಡೆ ನಡ್ಕೊಂಡ್ ಬರ್ಬೇಕು ಸರ್. ಓಕೆ. ಆಮೇಲೆ ಬೆಳಿಗ್ಗೆ ಸಾಯಂಕಾಲ ಹಾಲು ಇಲ್ಲಿ ಡೈರಿಗೆ ಹಾಕಕ್ಕೆ ಹಾಲಿಗೆ ಬರ್ಬೇಕು. ಮಳೆ ಬಂದ್ರಂತೂ ಸರ್ ಇಲ್ಲಿ ಏನಿಲ್ಲ, ನಡೆಯಂಗೆ ಇಲ್ಲ. ನರಸಿಂಹಮೂರ್ತಿ, ನಿಮ್ ಊರಿಗೆ ಟಾರ್ ರೋಡ್ ಕಂಡೇ ಇಲ್ವಾ ನಿಮ್ ಊರ್ ಯಾವತ್ತಿಗೂ? ಸರ್ ನಾವು ಸ್ವತಂತ್ರ ಬಂದಾಗಿಂದ ಇಲ್ಲೇವರೆಗೂ ಟಾರ್ ರೋಡ್ ಅಂಬದ್ ನೋಡೇ ಇಲ್ಲ ನಾವು. ಅಲ್ಲ, ನೀವೆಲ್ಲೋ ಯಾವ್ದೋ ದೂರದಲ್ಲಿಲ್ಲ, ತುಮಕೂರು ಹತ್ರದಲ್ಲೇ ಇರೋರು, ನಿಮ್ಮೂರ್ಗೂ ಟಾರ್ ರೋಡ್ ಇಲ್ಲ ಅಂತಂದ್ರೆ ಏನ್ ಕೆಲಸ ಮಾಡಿದಾರೆ ಶಾಸಕರು ಹಾಗಾದ್ರೆ ಅಂತ? ಸರ್ ಅವ್ರು ಮಾಡ್ಕೊಂಡಿದ್ದಾರೆ, ಅವ್ರ ಜಮೀನ್ ಇದೆ ನಮ್ಮ ಊರ್ ಪಕ್ಕ 2 ಕಿಲೋಮೀಟರ್ ಅಲ್ಲಿ ನಿಂಗಪ್ಪನ ದೇವಸ್ಥಾನ ಅಂತ. ಹ್ಮ್, ಅವ್ರ ಕಡೆ ಅವ್ರ ಜಮೀನಿಗೆ ಬರಕ್ಕೆ ಊರ್ ಕಡೆಯಿಂದಲೂ ಟಾರ್ ರೋಡ್ ಆಗಿದೆ. ನಿಮ್ಮ ರೋಡ್ ನಿಮ್ಮೂರ್ಗ್ ಮಾತ್ರ ಇಲ್ಲ? ನಮ್ಮೂರಿಗೆ ಮಾತ್ರ ಇಲ್ಲ, ಯಾಕೆಂದ್ರೆ ಅವ್ರ ಅಲ್ಲಿ ಹೊಲ್ದತ್ರ ಹೋಗ್ಬಿಟ್ಟು ಫ್ಯಾಕ್ಟ್ರಿ ಇದೆ, ಫ್ಯಾಕ್ಟ್ರಿ ನೋಡ್ಕೊಳಕು, ಅವ್ರದ್ದು ಲಾರಿ ಲೋಡ್ ಮಾಡಿ ಕಳ್ಸಕ್ಕು ಅದಕ್ಕೆ ಮಾತ್ರ ಉಪಯೋಗಿಸ್ಕೊಂಡು ಅವ್ರು ಅವ್ರಿಗೆ ಉಪಯೋಗಕ್ಕೆ. ಫ್ಯಾಕ್ಟ್ರಿ ಇರೋದ್ರಿಂದನ ತಿರ್ಗಾ ಎಲ್ಲಿ ಹೋದ್ರು ಅವ್ರದೇ ಕಾರ್ ಸೀದಾ ಹೊಲ್ದಕ್ಕೆ ಹೋಗ್ಬೇಕು, ನಮ್ಮ ಊರಿಗೆ ಮಾತ್ರ, ಯಾಕೆಂದ್ರೆ ನಾವೇ ಅವ್ರ ನಮ್ಮೂರಿಗೆ ದಿನ ಬರಂಗಿಲ್ವಲ್ಲ. ನಿಜ ನಿಜ. ಅದರಿಂದ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿದ್ರು ಕೂಡ, ಅದು ಅವರು ಅವ್ರ ಕ್ಷೇತ್ರದಲ್ಲೇ ಆಗಿದ್ರು ಕೂಡ ನಿಮ್ ಕೆಲಸ ಮಾಡಿಕೊಟ್ಟಿಲ್ಲ, ಹಾಗಾಗಿ ಬೇಜಾರಾಗಿ ಈ ತರ ಫೇಸ್ಬುಕ್ ಅಲ್ಲಿ ಹಾಕ್ಬಿಟ್ರ ಅಂತ. ಸರ್ ಅವ್ರು ಗೆಲ್ಬೇಕಾದ್ರೆ ಹೇಳಿದ್ದು ಸಿಎಂ ಆಗೋದು, ನಾನೇ ಸಿಎಂ ಇದ್ದಂಗೆ ಸಿದ್ದರಾಮಯ್ಯ ಹತ್ರ ನಂದೇ ಹೇಳಿದ್ ನಡೆಯೋದು ಅಂತ ಎಲ್ಲ ಆಶ್ವಾಸನೆ ಕೊಟ್ರು ಸಿರಾ ತಾಲೂಕಲ್ಲಿ. ನಾನು ಸಿಎಂ ಇದ್ದಂಗೆ ಕೆಲಸ ಹೇಳಿದ್ರು ಆಗ್ತದೆ ಅಂತ ಇಲ್ಲೇವರೆಗೂ ಸರ್ ಇಲ್ಲೇ ನಮ್ಮ ದೇವಸ್ಥಾನ ಭೂತಪ್ಪನ ದೇವಸ್ಥಾನ ಅಂತ ಇದೆ 2 ಕಿಲೋಮೀಟರ್ ನಮ್ಮೂರಿಂದನ. ಇಲ್ಲಿ ಭಕ್ತರು ಸುಮಾರು ಅಂದ್ರೆ ಒಂದು ವಾರಕ್ಕೆ 1000 ಜನ ಭಕ್ತರು ಬಂದು ಹೋಗ್ತಾರೆ. ಉಳ್ಕೆ ಇಲ್ಲ, ಒಂದು ಮಾಡ್ತಿದ್ದಾರೆ ಪ್ರವಾಸೋದ್ಯಮ ಇಲಾಖೆಯಿಂದನ, ಅದಕ್ಕೂ ಒಂದು ದಿನಕ್ಕೆ 5,000 ಬಾಡಿಗೆ ಫಿಕ್ಸ್ ಮಾಡಿದ್ದಾರೆ ಸರ್. ಏನು ಓಪನ್ ಮಾಡ್ಬೇಕಾರೆ ಹೇಳಿದ್ರು ಎಲ್ಲ ಫ್ರೀ ಅಂತ. ಓಕೆ. ಈಗ ಅಲ್ಲಿ ಕುಡಿಯೋ ನೀರಿನ ಸರ್ ಫ್ಲೋರೈಡ್ ನೀರು ಅಂದ್ರೆ ಅದು ಹೇಳ್ಬಾರ್ದು ಇಲ್ಲಿ ತನಕ ಬರೋದು, ಅವ್ರ ಪಾಪ ಅವ್ರು ಅಲ್ಲಿಂದ ಬಂದು ಇಲ್ಲಿ ವ್ಯವಸ್ಥೆ ಹೇಳ್ಬಾರ್ದು ಆತ. ಅಲ್ಲ, ನಿಮ್ಮೂರ್ಗೆ ಸೌಲಭ್ಯ ಇದೆಯಾ? ಇಲ್ಲ ಸರ್, ಇಲ್ಲ. ನಿಮ್ಮೂರ್ ಕುಡಿಯೋ ನೀರು ಸೌಲಭ್ಯನೂ ಇಲ್ಲ? ಇಲ್ಲ ಸರ್. ಇವಾಗ ಒಂದೇನ್ ಗೊತ್ತಾ, ನಿಮ್ ಮಾತನ್ನ ಅವ್ರು ಕೇಳ್ತಿಲ್ಲ ಅಂದಾಗ ನಿಮ್ಗೆ ಅವ್ರಿಗೆ ಬುದ್ಧಿ ಕಲ್ಸಕ್ಕೆ ಇರೋ ಒಂದೇ ಒಂದ್ ದಾರಿ ಅಂತಂದ್ರೆ ಪುನಃ ಎಲೆಕ್ಷನ್ ಟೈಮ್ ಅಲ್ಲಿ ಬಂದಾಗ ನೀವು ಹಿಡ್ಕೋಬೇಕು ಅವ್ರನ್ನ ಅಷ್ಟೇ. ಸರ್ ಅದೇನೇ ಈಗ ಮೊನ್ನೆ ಇಲ್ಲಿ ನಮ್ ತಾಲೂಕಲ್ಲಿ ಚಿರುಪಳ್ಳಿಲಿ ಆ ತರ ಮಾಡಿದ್ರು. ಅದೇ ನಾವು ಅದನ್ನ ನಾವು ಎಚ್ಚೆತ್ಕೊಂಡಾದ್ರೂ ಈ ತರ ಮಾಡೋ ನಮ್ಮೂರಿಗೆ ಜ್ಞಾಪಿಸ್ಕೊಂತಾರ ಅಂತಂದ ಹೇಳ್ಬಿಟ್ಟು ನಂದೊಂದು ಸಣ್ಣದೊಂದ್ ಪ್ರಯತ್ನ ಸರ್. ಓಕೆ ನರಸಿಂಹಮೂರ್ತಿ ಅವರೇ, ಧನ್ಯವಾದ. ಸಾಮಾಜಿಕ ಜಾಲತಾಣಗಳನ್ನ ಈ ತರ ಎಫೆಕ್ಟಿವ್ ಆಗಿ ಬಳಸ್ಕೊಂಡಿದ್ದೀರಾ, ಫೈನ್. ಅಟ್ಲೀಸ್ಟ್ ಇನ್ಮೇಲಾದ್ರೂ ಕೂಡ ನಿಮ್ಮ ಊರಿಗೆ ಏನಾದರೂ ರಸ್ತೆ ಗಿಸ್ತೆ, ಯಾಕೆಂದ್ರೆ ಇನ್ನು ಎಲೆಕ್ಷನ್ ಏನಾದರೂ ಡಿಕ್ಲೇರ್ ಆಗ್ಬಿಟ್ರೆ ಅವಾಗ ನೀತಿ ಸಂಹಿತೆ ಇದೆ ಅಂತ ಜನಗಳು ಮರ್ತೇ ಬಿಡ್ತಾರೆ ನಿಮ್ಮ ಊರುಗಳನ್ನ. ಅಷ್ಟರಲ್ಲೇನಾದರೂ ಕೆಲಸ ಮಾಡಿಸ್ಕೋತೀರಾ, ಮಾಡೋ ಮನಸ್ಸು ಮಾಡ್ತಾರಾ ಸಚಿವರು, ನೋಡಿ.